IFB ವಾಷಿಂಗ್ ಮಿಷಿನ್ ಫ್ರಂಟ್ ಲೋಡು, ಇದು ಮೇಡ್ ಇನ್ ಇಂಡಿಯಾ. ಬನ್ನಿ ಒಂದು ಸಣ್ಣದಾಗಿ ಡೆಮೋ ಕೊಡ್ತೀನಿ, ನನಗೆ ಗೊತ್ತಿರೋ ಥರ. ಇದು ಪ್ರೋಗ್ರಾಮರು ಗೊತ್ತಾಯ್ತಲ್ವಾ ನಿಮಗೆ, ಇಷ್ಟು ಪ್ರೋಗ್ರಾಮ್ ಇದೆ. ಓಕೆನಾ, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಅದೇ ಡಿಫ್ರೆಂಟ್ ಬಟ್ಟೆಗಳಿರುತ್ತೆ. ಇವಾಗ ನಾರ್ಮಲಾಗಿ ನೀವು ಡೈಲಿ ಯೂಸ್ ಮಾಡೋದಾದರೆ ಮಿಕ್ಸಿಡ್ ಹಾಕ್ಕೊಂಡ್ರೆ ಸಾಕು ನಿಮಗೆ. ಮಿಕ್ಸಿಡಲ್ಲಿ ನಿಮಗೆ 3.5 kg ಅಂತ ತೋರಿಸ್ತಾ ಇದೆಯಲ್ಲ. ಮತ್ತು RPM ಸ್ಪೀಡು, ಸ್ಪಿನ್ ಆಗುತ್ತಲ್ಲ ಅದ್ರ ಸ್ಪೀಡು, ಟೈಮಿಂಗ್ಸು ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಪ್ಲೇ ಕೊಟ್ಟರೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಇಲ್ಲಿ ಡಿಸ್ಪ್ಲೇ ಆಗ್ತಿದೆ, ಬ್ಲಿಂಕ್ ಆಗ್ತಿದೆಯಲ್ಲ. ನಿಮಗೆಲ್ಲ ಆಪ್ಷನ್ನು ಅದೇನಾರು ಬಿಸಿನೀರಲ್ಲಿ ವಾಶ್ ಆಗಬೇಕಾ, 20 degree, 30 degree, 40 degree ತನಕ ಆಪ್ಷನ್ ಇದೆ ಈ ಪ್ರೋಗ್ರಾಮಲ್ಲಿ, ಯಾವುದು ಮಿಕ್ಸಿಡ್ ಪ್ರೋಗ್ರಾಮಲ್ಲಿ. ಓಕೆನಾ, ಇದು ಆಪ್ಷನಲ್. ನಿಮಗೆ ಸೆಟ್ ಮಾಡಬೇಕಂದ್ರೆ ಹಿಂಗೆ ಹೋಗಬೇಕು, ಸೆಟ್ ಮಾಡಬೇಕು ಹಿಂಗೆ. ಇವಾಗ ಸೆಟ್ ಮಾಡೋದು ನೋಡಿ, ಟೆಂಪ್ರೇಚರ್ ಅಲ್ವಾ ನೋಡಿ, ಇವಾಗ 20 ಬಂತು. ಯಾವುದು ಪಾಸ್ ಆಗಿ ನಿಂತಿದೆಯೋ ಅದು ಸೆಲೆಕ್ಟ್ ಆಗಿದೆ ಅಂತ ನೋಡಿ, 30 degree ಸೆಲೆಕ್ಟ್ ಆಗಿದೆ. ಓಕೆನಾ, ಇವಾಗ ನೆಕ್ಸ್ಟು ನಿಮಗೆ ಡಿಲೇ ಸ್ಟಾರ್ಟ್ ಅಂದರೆ ಇವಾಗ ಟ್ಯಾಂಕಲ್ಲಿ ನೀರಿರಲ್ಲ, ಇಲ್ಲಾಂದರೆ ನೀವು ಇವಾಗ ಆನ್ ಮಾಡಿಬಿಟ್ಟು ಬೆಳಗ್ಗೆ ರನ್ ಆಗಬೇಕದು, ಆ ಥರ ಡಿಲೇ ಸ್ಟಾರ್ಟ್ ಅದು. ಓಕೆನಾ, ಅದು ಬ್ಲಿಂಕ್ ಆಗ್ತಿದೆ ಅಲ್ವಾ, ಸಿಂಗ್ ಹೋದರೆ ಇವಾಗ ಅಲ್ಲಿ ನಿಂತ್ಕೊಂಡಿದೆಯಲ್ಲ, ಸೆಲೆಕ್ಟ್ ಮಾಡು ಡಿಲೇ ಸ್ಟಾರ್ಟು. ಓಕೆನಾ, ಇದು ಟೈಮ್ ಸೇವರು. ಇನ್ ಕೇಸ್ ನಿಮಗೆ ಒಂದು 10 ನಿಮಿಷ, ಒಂದು 20 ನಿಮಿಷ ಜಲ್ದಿ ಹೋಗ್ಬೇಕಂದ್ರೆ ನೋಡಿ, ಇವಾಗ 1 hour ಮೇಲೆ ಇದ್ದಿದ್ದು ಕಡಿಮೆ ಆಯಿತು ಟೈಮಿಂಗ್ಸು. ಇವಾಗ ಸೆಲೆಕ್ಟ್ ತೆಗಿತೀನಿ ನೋಡು, 1 hour ಆಯಿತಾ, 1 hour 1 ನಿಮಿಷ. ಸೆಲೆಕ್ಟ್ ಮಾಡಿದ್ರೆ 45 minutes ಮಾಡ್ಕೊಡುತ್ತೆ ಫಾಸ್ಟಾಗಿ. ಇದು ನೆಕ್ಸ್ಟು ಕೆಳಗಡೆ ಹೋಗೋಣ. ಇದು ರಿನ್ಸ್ ಓಲ್ಡು. ಇವಾಗ ನೀವು ಆಫೀಸ್ಗೆ ಹೋಗಿರ್ತೀರ, ಆನ್ ಮಾಡ್ಬಿಟ್ಟು ಬರೋಷ್ಟಲ್ಲಿ ನೀರಲ್ಲಿ ಇರಬೇಕು ಅಂದರೆ ರಿನ್ಸ್ ಓಲ್ಡ್ ಮಾಡಬೇಕು. ನೀರಲ್ಲಿ ಹಾಕಿರ್ಬೇಕಂದ್ರೆ ಇನ್ ಕೇಸ್ ಬಟ್ಟೆ ವಾಶ್ ಆಗಿ ಡ್ರೈ ಆಗಿಬಿಟ್ರೆ ಸ್ಮೆಲ್ ಆಗಿಬಿಡುತ್ತೆ, ಒಂದು 3-4 hour ಒಳಗಡೆ ಇದ್ರೆ. ರಿನ್ಸ್ ಓಲ್ಡ್ ಏನಾರು ನೀನು ಹಾಕಿದ್ರೆ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಹೇಳೋ, ಲಾಸ್ಟಲ್ಲಿ ರಿನ್ಸ್ ನೀರು ತೊಗೊಂಡಾಗ ನೀರಲ್ಲೇ ಇರುತ್ತೆ ಬಟ್ಟೆ, ಜಸ್ಟ್ ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ಸ್ಪಿನ್ ಮಾಡಿಕೊಡುತ್ತೆ 5 ನಿಮಿಷದಲ್ಲಿ. ಓಕೆನಾ, ಅರ್ಥ ಆಯ್ತಲ್ವಾ. ಇದು ಎಕ್ಸ್ಟ್ರಾ ರಿನ್ಸು. ಇದು ಯಾಕೆ ಎಕ್ಸ್ಟ್ರಾ ರಿನ್ಸ್ ಅಂದರೆ, ಇದರಲ್ಲಿ ಆಲ್ರೆಡಿ ಡಿಫಾಲ್ಟಾಗಿ 2 ಇರುತ್ತೆ ರಿನ್ಸ್ ಅನ್ಕೋ, ಒಂದಿರುತ್ತೆ. ಸೊ ಇವಾಗ ನಾವು ಸೆಲೆಕ್ಟ್ ಮಾಡಿದ್ರೆ ಒಂದು ಎಕ್ಸ್ಟ್ರಾ ಆಗುತ್ತೆ, 2 extra ಆಗುತ್ತೆ, 3 extra ಆಗುತ್ತೆ. ನಿಮ್ಗೆ ಎಷ್ಟು ಎಕ್ಸ್ಟ್ರಾ ಬೇಕು ರಿನ್ಸು ಅಂದರೆ, ಒಗೆದ ಮೇಲೆ ಜಾಲಿಸ್ತಾರಲ್ಲ ಅದನ್ನು ರಿನ್ಸ್ ಅಂತಾರೆ. ನಿಮ್ಗೆ ಆ್ಯಡ್ ಮಾಡಿದಷ್ಟು ಅಷ್ಟು ಟೈಮ್ ನೀರು ತೊಗೊಳುತ್ತೆ, ಜಾಲಿಸುತ್ತೆ, ಚೆನ್ನಾಗಿ ಜಾಲಿಸುತ್ತೆ. ಸೊ ಅದನ್ನು ಆಪ್ಷನಲ್ಲು. ಇದು ಗೊತ್ತಾಯ್ತಲ್ಲ ನಿಮಗೆ ಡಿಗ್ರಿ ಸೆಟ್ ಮಾಡೋದು. ಓಕೆಲ್ಲ, ಇಲ್ಲಿ ನೋಡು ಡಿಲೇ ಸ್ಟಾರ್ಟ್ ಟೈಮಿಂಗ್ಸು ಹೋಗ್ತಾ ಇದೆ. ಇವಾಗ ನಾವು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗೋಲ್ಲ, ಇದು 6 hours ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಫ್ಲೇಮ್ ಔಟ್ ಹೋಗ್ತೀನಿ, ಮಿಷಿನ್ ಆನ್ ಆಗೋಲ್ಲ, ನೀರು ತೊಗೊಳಲ್ಲ, ಏನು ತೊಗೊಳಲ್ಲ. 6 hours ಆದಮೇಲೆ ಮಿಷಿನ್ನು ನೀರು ತೊಗೊಂಡು ವರ್ಕ್ ಮಾಡುತ್ತೆ. ಅಲ್ಲಿ ತನಕ ಸುಮ್ಮನೆ ಡಿಸ್ಪ್ಲೇಲಿ ಹಿಂಗೆ ಬ್ಲಿಂಕ್ ಆಗ್ತಾ ಇರುತ್ತೆ ಅಷ್ಟೆ. ಅರ್ಥ ಆಯ್ತಾ? ಈ 4 ಅರ್ಥ ಆಯ್ತಾ ನಿಂಗೆ ಕ್ಲಿಯರಾಗೆ, ಇಲ್ಲಾಂದರೆ ಆಮೇಲೆ ವಿಡಿಯೋ. ಓಕೆನಾ, ಇವಾಗ ನೆಕ್ಸ್ಟು ಸ್ಟಾರ್ಟು. ಇದು ಸ್ಪಿನ್ ಸ್ಪೀಡು. ಇವಾಗ ಹಿಂಗೆ ಕ್ಲಿಕ್ ಮಾಡಿದ್ರೆ 1000 RPM ಇದೆ. ಲಾಸ್ಟಲ್ಲಿ ಬಟ್ಟೆ ಒಗಿಬೇಕಾದ್ರೆ ಸುತ್ತುತ್ತಲ್ಲ ಹಿಂಗೆ ಅಂತ, ಅದು ಸ್ಪಿನ್ ಸ್ಪೀಡು. RPM 1000 ಇದೆ. ಇವಾಗ ನಿಮ್ಮ ಬಟ್ಟೆ ರಿಂಕಲ್ಸ್ ಥರ ಆಗ್ತಾ ಇದೆ, ಐರನ್ ಮಾಡೋಕ್ಕಾಯ್ತಲ್ಲ, ಬಿಸಿಲು ಹೆಂಗಿದೆ ಅಂದರೆ ನೀನು ಕಡಿಮೆ ಮಾಡ್ಕೋಬೋದು. 0 ಮಾಡಿದ್ರೆ ಸ್ಪಿನ್ ಆಗಲ್ಲ, ನೀರೆಲ್ಲ ಹೋಗುತ್ತೆ, ಸ್ಪಿನ್ ಆಗಲ್ಲ. ನೀವು ಹಂಗೆ ಆಚೆ ಹೋಗದೆ ಹಾಕ್ಬೋದು, ಇಲ್ಲಾಂದರೆ ಒಂದು 400 speed ಹಾಕು, ಒಂದು ಸ್ವಲ್ಪ ಹಿಂಡುತ್ತೆ. ಇವಾಗ ನಾವು ಕೈಯಲ್ಲಿ ಹಿಂಡ್ತೀವಲ್ಲ, ಅಷ್ಟು ಹಿಂಡಿರುತ್ತೆ. ಇನ್ನೂ ಜಾಸ್ತಿ ಹಿಂಡ್ಬೇಕಂದ್ರೆ 600, 800, 1000 ಇದೆ ಈ ಪ್ರೋಗ್ರಾಮಲ್ಲಿ. ನಿಮ್ಮದು ಬಂದ್ಬಿಟ್ಟು 1400 RPM ಸಖತ್ ಸುತ್ತುತ್ತೆ ಸ್ಪೀಡಾಗಿ, ಬಟ್ಟೆ ಚಿಂದಿ ಆಗತ್ತಾಗ ಸುತ್ತುತ್ತೆ. ಅಂದರೆ ಡೆಲಿಕೇಟ್ ಬಟ್ಟೆ ಅರ್ಧೋಗ್ಬಿಡುತ್ತೆ, ನೀವು ನಾರ್ಮಲ್ ಬಟ್ಟೆ ಅದು ಅರಿಯಲ್ಲ. ಓಕೆನಾ, ಇವಾಗ ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಹೋಗೋಣ. ಇದು ಮಿಕ್ಸ್ ಸಾಲಿಡ್ ಅಲ್ವಾ, ಸಾಲಿಡ್ ಅಂದರೆ ಈ ಡಿಫಾಲ್ಟಾಗಿ ಅವ್ರು ಸೆಟ್ ಮಾಡಿರ್ತಾರೆ ನೋಡಿ. ಇವಾಗ ನೋಡು ಏನಾಯ್ತು, ಇವಾಗ ಡಿಫಾಲ್ಟಾಗಿ 40 degree ಸೆಟ್ ಆಗಿದೆ. ಪ್ರೀ ವಾಶ್ ಅಂತ ಒಂದು ಬಂದಿದೆ. ಪ್ರೀ ವಾಶ್ ಅಂದರೆ ಏನಂದರೆ, ಇವಾಗ ಡಿಟರ್ಜೆಂಟಿಗೆ ಬರೋಣ. ಇದು ಡಿಟರ್ಜೆಂಟ್ ಟ್ರೇ ಇದೆಯಲ್ಲ, ಡಿಟ್ರೆ ಇಲ್ಲಿ ನೀವು ಲಿಕ್ವಿಡ್ ಹಾಕ್ಬೇಕಾಗುತ್ತೆ, ಇದು ತೆಗೆದ್ರೆ ಪೌಡ್ರ್ ಹಾಕ್ಬೋದು. ಓಕೆನಾ, ಇದು ಒಳಗೆ ಇರಲಿ, ಲಿಕ್ವಿಡ್ ಯೂಸ್ ಮಾಡ್ತಾ ಇದ್ದೀರಲ್ವ ನೀವು. ಸೊ ಇಲ್ಲಿ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆಯಲ್ಲ ಇಲ್ಲಿ, ಇದು ಪ್ರೀ ವಾಶ್. ಪ್ರೀ ವಾಶ್ ಅಂದರೆ ಏನಂದರೆ, ಇವಾಗ ಪಾತ್ರೆ ಎಲ್ಲ ಗಲೀಜು ಜಾಸ್ತಿ ಇದ್ರೆ ಫಸ್ಟ್ ಚೇಂಜ್ ಮಾಡ್ಕೊತಾರೆ, ಒಂದ್ಸತಿ ನೀರಲ್ಲಿ ತೊಳ್ಕೊಂಬಿಟ್ಟು, ಇಲ್ಲಾಂದರೆ ಸ್ವಲ್ಪ ಬೇರೆ ಥರ ತೊಳ್ಕೊಂಬಿಟ್ಟು ಆಮೇಲೆ ತಿರ್ಗಾ ಒಂದೊಂದ್ಸತಿ ಸೋಪಾಗಿ ತೊಳ್ಕೊತಾರೆ, ಗಲೀಜು ಜಾಸ್ತಿ ಇದ್ರೆ ಬಟ್ಟೆ ಕೂಡ. ಇಲ್ಲೊಂದು ಚೂರು ಪೌಡ್ರ್ ಹಾಕಿದ್ರೆ ನೀವು ಫಸ್ಟ್ ಇಲ್ಲಿ ನೀರು ತೊಗೊಂಡು ಒಂದ್ಸತಿ ವಾಶ್ ಮಾಡ್ಕೊಳುತ್ತೆ, ಪ್ರೀ ವಾಶ್ ಸೆಲೆಕ್ಟ್ ಆಗಿದೆ. ಓಕೆನಾ, ಈ ರೈಚ್ ಅಂತ ಬಂದಿದ್ದೀರ, ಅದ್ರಲ್ಲಿ ವಾಶ್ ಮಾಡಿ ನೀರಲ್ಲಿ ಆಚೆ ಕಳಿಸ್ಬಿಟ್ಟು ತಿರ್ಗಾ ಮೈನ್ ವಾಶಲ್ಲಿ ಲಿಕ್ವಿಡ್ ಹಾಕಿರ್ತೀರಲ್ಲ ಪೌಡ್ರು, ಇಲ್ಲಿಂದ ಹಾಕಿ ತಿರ್ಗಾ ಒಂದ್ಸತಿ ವಾಶ್ ಮಾಡುತ್ತೆ, 2 times ವಾಶ್ ಆಗುತ್ತೆ. ಪ್ರೀ ವಾಶ್ ಅಂದರೆ ಅದು. ಓಕೆನಾ, ಅರ್ಥ ಆಯ್ತಲ್ವಾ? ಅದಕ್ಕೆ ಸಾಲಿಡ್ ಸ್ವಲ್ಪ ಗಲೀಜು ಜಾಸ್ತಿ ಇರೋದಕ್ಕೆ ಸಾಲಿಡ್ ಪ್ಲೇಸ್ ಅಂತ ಬರುತ್ತೆ. ನೀವು ಬೇಕಾದ್ರೆ ಮ್ಯಾನ್ಯುಲ್ ಚೇಂಜು ಮಾಡ್ಕೊಂಬಿಡ್ಬೋದು. ಇವಾಗ ಸಿಂಥೆಟಿಕ್ಸ್ ಸ್ಯಾರೀಸ್ ಎಲ್ಲ ಇರುತ್ತಲ್ಲ, ಅದಕ್ಕೆ ಇವೆಲ್ಲ ಡಿಫಾಲ್ಟ್ ಸೆಲೆಕ್ಟ್ ಆಗಿ ನೋಡಿರಿ, 40 degree ಆಗಿದೆ,
ರಿನ್ಸಲ್ಲಿ ಆಲ್ರೆಡಿ ಇರುತ್ತೆ ನಿಮಗೆ ಎಕ್ಸ್ಟ್ರಾ ಬೇಕಂದರೆ. ಓಕೆನಾ? ಇವಾಗ ಒಂದು ಸೋಕಿಂಗ್ ಅಂತ ಬಂದಿದೆ ನೋಡಿಲ್ಲಿ, ಸೋಕಿಂಗ್ ಆಪ್ಷನ್ ಅಂತ. ಇದು ಸೋಕಿಂಗ್ ಅಂದರೆ ಏನು ಗೊತ್ತಾ? ಗೊತ್ತಾ? ಗೊತ್ತಿಲ್ಲ. ಇವಾಗ ಸೋಕಿಂಗ್ ಅಂತ ಹಿಂಗೆ ಪ್ರೆಸ್ ಮಾಡ್ತೀವಿ ನೋಡು, ಇವಾಗ ಟೈಮ್ ನೋಡೋದು ಜಾಸ್ತಿ ಆಗ್ತಾ ಇದೆ. 1 ಅವರ್ ತನಕ ಇದೆ ಸೋಕಿಂಗು. ಸೋಕಿಂಗ್ ಅಂದರೆ ಏನು ಗೊತ್ತಾ? ಇವಾಗ ನಾವೆಲ್ಲ ಬಟ್ಟೆನ ಸೋಪಲ್ಲಿ ನೆನೆಸ್ಬಿಟ್ಟು ಬಕೆಟಲ್ಲಿ ಇಕ್ಬಿಡ್ತಿದ್ದೆ 1 ಅವರ್ 2 ಅವರ್, ಆಮೇಲೆ ಬಂದು ಹೋಗ್ಯಾನ ಗಲೀಜು ಸ್ವಲ್ಪ ಬಿಟ್ಟಿರುತ್ತೆ ಅಂತಾರಲ್ಲ, ಅದು ಸೋಕಿಂಗು. ನೀವು ಬೇಕಾದ್ರೆ 1 ಅವರ್ ಸೋಕಿಂಗ್ ಮಾಡಿದ್ರೆ ಆ ಸೋಪ್ ತೊಗೊಂಡು ವಾಶ್ ಮಾಡೋ ಟೈಮಲ್ಲಿ ಆಫ್ ಆಗುತ್ತೆ ಡ್ರಮ್, ಸ್ಟಾಪ್ ಆಗ್ಬಿಟ್ಟು 1 ಅವರ್ ತನಕ ಅದು ಸೋಪಲ್ಲಿ ನಿಮ್ಮದು ಸೋಕಿಂಗ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಇವಾಗ ಪ್ರೀ ವಾಶು ಹೊರ್ತಾಯಿತ್ತು, ಸೋಕಿಂಗು ಹೊರ್ತಾಯಿತ್ತು, ಎಕ್ಸ್ಟ್ರಾ ರಿನ್ಸ್ ಅರ್ಥ ಆಯಿತು, ರಿನ್ಸ್ ಓಡು ಅರ್ಥ ಆಯಿತು, ಟೈಮ್ ಸೇವರು, ಡಿಲೇ ಸ್ಟಾರ್ಟ್, ಇವೆಲ್ಲ ಅರ್ಥ ಆಗೋಯ್ತಲ್ವಾ? ಓಕೆ. ನನ್ನ ಡೌಟ್ಸ್ ಇದೆಯಾ? ಏನಿಲ್ಲ. ಈ ಪ್ರೋಗ್ರಾಮಲ್ಲಿ ಕಾಟನ್ನು, ಇವಾಗ ನಿಮ್ಮದು ಕಾಟನ್ ಬಟ್ಟೆ ಇರುತ್ತೆ, ಕಾಟನ್ ಎಲ್ಲ ಇದಕ್ಕೆ ಹಾಕ್ಬೇಕು, ಯಾಕಂದರೆ ರ್ಯಾಶಾಗಿ ಹೋಗಿತ್ತು ಸ್ವಲ್ಪ ಜೋರಾಗಿ ರಪ್ಪ ರಪ್ಪ ಅಂತ, ಅದು ಕಾಟನ್. ಕಾಟನ್ ಈಕೋ ಪ್ಲಸ್. ಓಕೆನಾ? ಕಾಟನ್ ಈಕೋ ಅಂದರೆ ಸ್ವಲ್ಪ ಬಟ್ಟೆನ ಟೈಮ್ ಸೇವ್ ಮಾಡ್ಕೊಳುತ್ತೆ. ನೋಡಿ, ಇದರಲ್ಲಿ 2 ಅವರ್ ಮುಂದಿದೆಯಾ, ಇದರಲ್ಲಿ 1 8 ನಿಮಿಷ ಕಡಿಮೆ ಅಷ್ಟೇ. ಓಕೆನಾ? ಇದು ಸ್ಪಿನ್ ಡ್ರೈ. ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು, ಇವಾಗ ಇದು ಬರೀ ಆಚೆ ಹೋಗ್ದಿರ್ತೀರಾ, ಇಲ್ಲಿ ಬರೀ ಇಂಟ್ಕೊಳ್ಳೋಕ್ಕೆ, ಕೈಯಲ್ಲಿ ಹಿಂಡಕ್ಕಾಗಲ್ಲ ಅಂದರೆ ಇಂಟ್ಕೊಳ್ಳೋಕ್ಕೆ ಮಾತ್ರ. ಇನ್ ಕೇಸ್ ಇಲ್ಲ ಅಂದರೆ ನಿಮಗೆ ಇನ್ಬಿಟ್ಟು ತೊಗೊಂಬಿಡೋದ ಬಟ್ಟೆ ಅಂದರೆ ಇದು ಸೆಲೆಕ್ಟ್ ಮಾಡಿದ್ರೆ ಬರುತ್ತೆ. ಇದು ಟಪ್ ಕ್ಲೀನು. ಇದು ಟಪ್ ಕ್ಲೀನ್ ಬಂದ್ಬಿಟ್ಟು ನಿಮಗೆ ವೆರಿ ರೇರ್ ಆಗಿ ಹಾಕ್ಬೇಕು. ಇನ್ ಕೇಸ್ 1 ವಾರ 2 ತಿಂಗಳು ಯೂಸ್ ಮಾಡಿಲ್ಲ, ಎಲ್ಲ ಊರಿಗೋಗಿ ಬಂದಿದ್ದೀರಾ, ಒಳಗಡೆ ಸ್ಪಂಗಲ್ಸ್ ಏನೋ ಸ್ಮೆಲ್ ಬರ್ತಾ ಇದೆ, ಆ ಥರ ಅಂದಾಗ ನೀವು ಏನು ಪೌಡ್ರ್ ಗಿಡ್ರು ಏನು ಹಾಕೋದೇ ಬೇಕಾಗಿಲ್ಲ, ಜಸ್ಟ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ 95 ಡಿಗ್ರಿ ಸ್ಟಾರ್ಟ್ ಆಗುತ್ತೆ. ನೋಡಿ, ಪಾಸ್ ಆಗಿದೆ ಅಲ್ಲ, ಫುಲ್ಲು ಬಿಸಿನೀರು ಆಗುತ್ತೆ. ಇಲ್ಲಾಂದರೆ 60 ಡಿಗ್ರಿಗೆ ಹಾಕ್ಕೊಳ್ಳಿ, 60 ಡಿಗ್ರಿಗೆ ಹಾಕ್ಕೊಳ್ಳಿ. ಅದು ನಿಮ್ಗೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, 1 ಅವರ್ 49 ಮಿನಿಟ್ಸ್ ತೊಗೊಳುತ್ತೆ. ಸ್ಪಿನ್ ಇನ್ನು ನೋಡಿ, KG 0 ಇದೆಯಲ್ಲ, ಸ್ಪಿನ್ನು ಆಗಲ್ಲ ಮತ್ತು ಬಟ್ಟೆ ನೋಕಂಗಿಲ್ಲ. ಸೊ ಇದು ಟಪ್ ಕ್ಲೀನು. ಕೋಲ್ಡ್ ಅಂತ ಇದೆಯಲ್ಲ, ಅದು ಯೂಸ್ ಮಾಡಿ, ಕೋಲ್ಡ್ ಯೂಸ್ ಮಾಡ್ಬೋದು ನೀನು, ಏನು ತೊಂದರೆ ಇಲ್ಲ. ಕೋಲ್ಡ್ ಅಂದರೆ ಬರೀ ನೀರು ತುಳ್ ತೊಗೊಂಡು ವಾಶ್ ಮಾಡುತ್ತೆ, ಬಿಸಿನೀರು ಅದೇ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಆಗುತ್ತೆ ಗಲೀಜು. ಓಕೆನಾ? ಇದು ರಿನ್ಸು ಸ್ಪಿನ್ನು. ಅಂದರೆ ಇವಾಗ ಆಚೆ ಒಗ್ದಿರ್ತೀರಾ, ಉಜ್ಜಿರ್ತೀರ ಕೈಯಲ್ಲೆಲ್ಲ, ವಾಶ್ ಮಾಡಿರ್ತೀರಾ, ಜಾಲಿಸ್ಬೇಕಂದ್ರೆ ಇದಲ್ಲಿ ಹಾಕ್ಬಿಟ್ರೆ ಒಂದ್ಸತಿ ರಿನ್ಸ್ ಮಾಡಿ ಸ್ಪಿನ್ ಮಾಡಿಕೊಡುತ್ತೆ, ವಾಶ್ ರಿನ್ಸ್ ಮಾಡಿದ್ರೆ ಜಾಲಿಸ್ಬಿಟ್ಟು ಸ್ಪಿನ್ ಮಾಡಿಕೊಡುತ್ತೆ. ಓಕೆನಾ? ಇವಾಗ ನೆಕ್ಸ್ಟ್ ಏನಿದೆ, ಬೇಬಿಗೆ ಬೇಬಿ ವೇರ್ಸು. ಬೇಬಿ ವೇರ್ಸ್ ಅಂದರೆ ಸ್ವಲ್ಪ ಅದು ಲೆಟ್ರಿನು ಸುಸು ಎಲ್ಲ ಮಾಡ್ಕೊಂಡಿರೋದ್ರಿಂದ ಸ್ಮೆಲ್ಗಿಲ್ಲ ಇರುತ್ತಲ್ಲ, ಅದು ಈ ಇದರಲ್ಲಿ ಹಾಕಿದ್ರೆ ನಿಮಗೆ ಸ್ವಲ್ಪ ನೋಡಿ 60 ಡಿಗ್ರಿ ಸೆಟ್ ಆಗಿದೆ ಆಟೋಮೆಟಿಕ್ಕಾಗಿ, ಸ್ವಲ್ಪ ಹೈಜೆನಿಕ್ ಆಗಿ ವಾಶ್ ಮಾಡ್ಕೊಡುತ್ತೆ. ಓಕೆನಾ? ಈ ಉಲ್ಲನ್ ಬಟ್ಟೆ ಎಸ್ಪೆಷಲಿ ಸ್ವೆಟರ್ಸ್ ಇರುತ್ತೆ, ಬೆಸಿಟ್ಸ್ ಇರುತ್ತೆ, ಅದು ಹುಲ್ಲನ್ನು ಹುಲ್ಲನ್ಗೆ ಹಾಕ್ಬೇಕು, ಇಲ್ಲ ಡ್ರಮ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಾಕಂದರೆ ಅದಕ್ಕೆ ಸೆಟ್ ಮಾಡಿರ್ತಾರೆ, ಸ್ಲೋ ಒಗೆಯುತ್ತೆ, ರಪ ರಪ ಅಂತ ಒಗೆಯಲ್ಲ. ಓಕೆನಾ? ಬ್ಯಾಲೆನ್ಸ್ ಆಗಿ ಹೋಗ್ಕೊಳ್ಳುತ್ತೆ. ಸ್ವೆಟ್ರು ಬೆಸಿಟ್ ಏನಾರ ಹುಲ್ಲಂದಿದ್ರೆ ಇದಾಕಿ, ಮತ್ತು ಇದಕ್ಕೆ 2 ಕೆಜಿ 1 ಪೀಸ್ 2 ಪೀಸ್ ಹಾಕ್ಬೋದು ಅಷ್ಟೇ, ಫುಲ್ ಹಾಕಂಗಿಲ್ಲ, ಎಲ್ಲ ಹಾಕಿದ್ದಾರೆ 2 ಕೆಜಿ ಅಂತ ಬರ್ತಾ ಇದೆಯಲ್ಲ. ಇದು ಆ್ಯಂಟಿ ಎಲರ್ಜಿ. ಇದು ಹಾಸ್ಪಿಟಲ್ಲು ಅಲ್ಲಿ ಇಲ್ಲಿ ಹೋಗಿ ಬಂದಿದ್ರಾಗ ಪೇಷಂಟ್ಸ್ ಏನಿದ್ರೆ ಇದ್ರೆ ಇದ್ರಲ್ಲಿ ಹಾಕಿದ್ರೆ ನಿಮಗೆ ಡಿಗ್ರಿ ಜಾಸ್ತಿ ಆಗುತ್ತೆ, ಎಕ್ಸ್ಟ್ರಾ ರಿನ್ಸ್ ಇರುತ್ತೆ. ಸೊ ಅದು ಸ್ವಲ್ಪ ನಿಮಗೆ ಪರ್ಫಾರ್ಮೆನ್ಸ್ ಜಾಸ್ತಿ ಕೊಡುತ್ತೆ. 60 ಡಿಗ್ರಿ 90 ಡಿಗ್ರಿ ಎಲ್ಲ ಇದ್ರೆ ಬಿಸಿನೀರು. ಹೌದು, ಡಿಗ್ರಿ ಅಂದರೆ ಏನು ಹೇಳೋ, ಸೆಲ್ಸಿಯಸ್. ಹಾಟ್ ವಾಟ್ರು, ಕೋಲ್ಡ್ ಅಂದರೆ ಕೋಲ್ಡ್ ವಾಟ್ರು. ಓಕೆನಾ? ಬಿಸಿನೀರು ಎಷ್ಟು ಬೇಕಾ ಅಷ್ಟು ಮಾಡ್ಕೊಳುತ್ತೆ. ಸೊ ಕ್ರೆಡಲ್ ವಾಶ್ ಅಂದರೆ ಎಂಬ್ರಾಯ್ಡಿಂಗ್ ವಾಶ್ ಇರುತ್ತಲ್ಲ, ಎಂಬ್ರಾಯ್ಡಿಂಗ್ ಬಟ್ಟೆ ಪಾರ್ಟಿ ವೇರ್ಸು ಅದು. ಯಾಕಂದರೆ ಇದು ತುಂಬ ಸ್ಲೋ ಆಗಿ ನಿಧಾನಕ್ಕೆ ಅದೇನು ಮಣ್ಣಿ ಗಿಣಿ ಎಲ್ಲ ಡ್ಯಾಮೇಜ್ ಆಗದಿರೋ ವಾಶ್ ಮಾಡಿ. ಕ್ರೆಡಲ್ ಅಂದರೆ ತೊಟ್ಲು ಥರ, ಇಷ್ಟೇ ವಾಶ್ ಮಾಡೋದು, ರೊಟೇಟೇ ಮಾಡಲ್ಲ, ಇಷ್ಟೇ ವಾಶ್ ಮಾಡಿಬಿಟ್ಟು ನಿಮಗೆ ಹಾಫ್ ವಾಶ್ ಮಾಡಿ ಕೊಡುತ್ತೆ. ಇದು ಎಕ್ಸ್ಪ್ರೆಸ್ಸು. ಇವಾಗೆಲ್ಲ ಹೊರಗಡೆ ಜಸ್ಟ್ ಹಿಂಗೆ ಹೋಗಿ ಬಂದಿರ್ತೀರಾ, ಎಲ್ಲ ವಾಕಿಂಗು ಜಾಕಿಂಗ್ ಹೋಗಿ ಬಂದಿರ್ತೀರಾ, ಬಟ್ಟೆ ಗಲೀಜಾಗ್ಬಿಡುತ್ತೆ, ಒಂದ್ಸತಿ ವಾಶ್ ಮಾಡ್ಬೋದಂದ್ರೆ ಎಕ್ಸ್ಪ್ರೆಸ್ ವಾಶು 30 ಮಿನಿಟ್ಸ್ ತೊಗೊಳುತ್ತೆ. 30 ಡಿಗ್ರಿ ಇದರಲ್ಲಿ ಬಿಸಿನೀರಲ್ಲಿ ವಾಶ್ ಮಾಡುತ್ತೆ. 800 RPM. ಇದು ಅಷ್ಟೇ, ಹಾಫ್ ಲೋಡು, 2 KG ಅಂತ ಇದೆ, ಹಾಫ್ ಲೋಡು. ಕಂಪ್ಲೀಟ್ ಆಗಿ ಅರ್ಥ ಆಯ್ತಲ್ಲ, ಸೆಲೆಕ್ಟು ಫಾಸ್ಟ್. ನಾರ್ಮಲ್ ಮಿಕ್ಸಿಡ್ ಅಂದರೆ ಎಲ್ಲ ಥರ ಬಟ್ಟೆ ಇದೆ ಅಂದರೆ ಇದಕ್ಕೆ ಹಾಕೊಳ್ಳಿ, ಮಿಕ್ಸಿಡ್ ಮಿಕ್ಸಿಡ್ ಇದೆಯಲ್ಲ, ಈ ಮಿಕ್ಸಿಡಲ್ಲಿ ಹಾಕೊಳ್ಳಿ. ಇಲ್ಲೇ ಕೊಡ್ತಾರೆ ನೋಡಿ, 1 ಅವರ್ 9 ಮಿನಿಟ್ಸು. ಅದು ನಿಮ್ಮದು ನೀರು ಫೋರ್ಸು ತಣ್ಣಗಿದ್ರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋ ಟೈಮ್ ಆಗುತ್ತೆ, ತಣ್ಣೀರ ಸೆಟ್ ಮಾಡ್ಕೊಂಡು ಅದೇ ಟೈಮ್ ಬರುತ್ತೆ. ಎಕ್ಸ್ಪ್ರೆಸ್ಗಾ? ಓಕೆ, ನಿಮ್ಗೆ ಇದೆಲ್ಲೇ ನಮಗೆ ವಾಷಿಂಗ್ ಕ್ವಾಲಿಟಿ ಸಾಕು ಅಂದರೆ ಇದೆಲ್ಲ ಹಾಕ್ಬೋದು. ಇನ್ನೊಂಚೂರು ವಾಷಿಂಗ್ ಕ್ವಾಲಿಟಿ ಜಾಸ್ತಿ ಬೇಕಂದರೆ ಇದಕ್ಕೆ ಹೋಗಿ, ಇನ್ನೊಂಚೂರು ಜಾಸ್ತಿ ಬೇಕಾದ್ರೆ ಮಿಕ್ಸಿಡ್ ಸಾಲಿಡ್ ಇದೆಯಲ್ಲ ಇದಕ್ಕೆ ಹೋಗಿ. ನಮ್ಮ ಕಾಟನ್ ಬಟ್ಟೆ ದಪ್ಪ ಗಲೀಜು ಸ್ವಲ್ಪ ಜಾಸ್ತಿ ಇದೆ ಅಂದರೆ ಕಾಟನ್ ನಾರ್ಮಲ್ ಹಾಕ್ಕೊಳ್ಳಿ. ಇಷ್ಟೇ ಸ್ವಲ್ಪ ಕೊಳೆ ಜಾಸ್ತಿ ಹೋಗುತ್ತೆ ಅಂತ, ಕೊಳೆ ಇದಕ್ಕಿಂತ ಕಂಪೇರ್ ಮಾಡಿದ್ರೆ ಇದು ಹೋಗುತ್ತೆ. ಓಕೆ, ಇದಕ್ಕಿಂತ ಕಂಪೇರ್ ಮಾಡಿದ್ರೆ ಇದು ಹೋಗುತ್ತೆ ಮಿಕ್ಸಿಡ್ ಅದೇ. ಓಕೆ, ಎಲ್ಲ ಥರ ಬಟ್ಟೆ ಚಿಕ್ಕ ಚಿಕ್ಕದೆಲ್ಲ ಥರ ಇದೆ ಅಂದಾಗ
ಉಲ್ಲನ್ ಇದ್ದಾಗ ಉಲ್ಲನ್ನೇ ಹಾಕ್ಬೇಕು. ಉಲ್ಲನ್ ಅಷ್ಟೇ ನಾವು ಬೆಡ್ಶೀಟ್ ಅಷ್ಟೇ ಉಲ್ಲನ್ ಹಾಕೋದು, ಮಿಟ್ಟಿದೆಲ್ಲ ಮಾಮೂಲಿ ಎಲ್ಲ ಮಿಕ್ಸೆ. ಸೀರೆ ಗಿರೆ ಆದ್ರೆ ನಾವು ಕೈಲೆ ವಾಶ್ ಮಾಡ್ಕೊಬಿಡ್ತೀವಿ ಒಂದೊಂದೇ. ಮತ್ತೆ ಪೌಡ್ರು ಎಲ್ಲ ಹಾಕ್ಬೇಕು, ಏನ್ ಹಾಕ್ಬೇಕು ಕ್ಲೀನ್ ಒಳಗಡೆ ಹಾಕಿ ಗಲೀಜ್ ಆಗ್ಬಿಡುತ್ತೆ. ಒಳ್ಳೆ ಮೆಷಿನ್ ಇದು. ಇನ್ನೊಂದು ವಾಶ್ ಎಲ್ಲ ಆದ್ಮೇಲೆ, ವಾಶ್ ಎಲ್ಲ ಆದ್ಮೇಲೆ ರಬ್ಬರ್ ಹತ್ರ ನೀವು ಕಂಪಲ್ಸರಿ ವಾಶ್ ಕ್ಲೀನ್ ಮಾಡ್ಕೊಬೇಕು, ಯಾಕಂದ್ರೆ ರಬ್ಬರ್ ಹೋಗ್ಬಿಡುತ್ತೆ. ರಬ್ಬರ್ ಹೋದ್ರೆ ಅದು ಮತ್ತೆ ಬೇರೆ ಚೇಂಜ್ ಮಾಡಕ್ ಆಗಲ್ಲ ಅಂದ್ರು ಅಲ್ಲಿ ಮಾತ್ರ ಕ್ಲೀನ್ ಮಾಡ್ತಿರ್ತೀನಿ. ಇದು ಹೆಂಗೆ ಅದು ಇವನ ಅಂತ ಡೋರ್ ಕ್ಲೋಸ್ ಮಾಡ್ಬೇಕಾದ್ರೆ ಇಲ್ಲಿ ಪ್ರೆಸ್ ಮಾಡ್ಬಿಟ್ಟು ಇದಿರುತ್ತಲ್ಲ, ಹಿಂಗೆ ಪ್ರೆಸ್ ಮಾಡ್ಕೊಂಡಾಕ್ರೆ ನಿಮಗೆ ಡೋರ್ ಲಾಕ್ ಎಲ್ಲ ಹೋಗಲ್ಲ, ಲೈಫ್ ಬರುತ್ತೆ. ತೆಗಿಬೇಕಾದ್ರೆ ಇಟ್ಕೊಬೇಕಾದ್ರೆ ಹಿಂಗೆಲ್ಲ ವೆಯ್ಟ್ ಕೊಡಬೇಡಿ, ಇದಕ್ಕೆ ಇಲ್ಲಿ ಕಟ್ ಆಗೋ ಚಾನ್ಸಸ್ ಬರುತ್ತೆ. ಇದು ತುಂಬ ಕಟ್ ಆಗಿದೆ ಒಂದೊಂದು ಮಾಡಲ್ಲ, ಅದಕ್ಕೋಸ್ಕರ ಇದು ಎವ್ರಿ ಒಂದು 30 ವಾಷಸ್ಗೋ ಇಲ್ಲ ಅಂದ್ರೆ 2-3 ತಿಂಗಳು ತೆಗೆದು ಕ್ಲೀನ್ ಮಾಡ್ಕೊಳ್ಳಿ. ಗಲೀಜಿರುತ್ತೆ, ಏನೋ ಒಂದು ಪಿನ್ ಬಂದಿರುತ್ತೆ, ಈ ಥರ ಏನೋ ಗಲೀಜ್ ಬರುತ್ತೆ, ಕ್ಲೀನ್ ಮಾಡ್ಕೊತಾ ಇದ್ರೆ ಒಳ್ಳೇದು. ಇದೆಲ್ಲ ನೀವೇ ಮಾಡ್ಕೋಬೋದು. ಮತ್ತೆ ಹಿಂದ್ಗಡೆ ಒಂದು ಫಿಲ್ಟರ್ ಬರುತ್ತೆ, ಹಿಂದ್ಗಡೆ ಈ ಫಿಲ್ಟರ್ ಬರುತ್ತಲ್ಲ ಇಲ್ಲೊಂದು ಈ ಫಿಲ್ಟರ್ನ ವಾಶ್ ಮಾಡ್ಬೇಕಾಗತ್ತೆ. ಯಾವಾಗ ನೀರು ಸ್ಲೋ ಬರ್ತಾ ಇದ್ರೆ ಗಲೀಜ್ ಕಟ್ಕೊಂಡಿದ್ರೆ ಒಂದೊಂದು ಟೈಮು ನೀರು ಹೋಗಲ್ಲ ಒಳಗಡೆ. ಓಕೆನಾ, ಈಗ ನೀರ್ ಬಂತಲ್ಲ ಅಂತ ಅದ್ ಮುಂದೆ ಹೇಳಿದೆ ಅಷ್ಟೇ. ನಾನು ಮುಂದೆ ಹೇಳಿ